ಟೈಮ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆ ನಾನಿದ್ದೀನಿ ಗೋಕರ್ಣದಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಗೋಕರ್ಣ ಮಾರ್ಕೆಟ್ಗೆ ನಾನು ಬಂದಿದ್ದೀನಿ ನಾನು ಹೋದಾಗ ಗೋಕರ್ಣದಲ್ಲಿ ಸಂತೆ ನಡೆದಿತ್ತು ಹೋಟೆಲ್ ರಾಮ ನಿವಾಸಕ್ಕೆ ನಾವು ಬಂದಿರೋದು ಈ ಒಂದು ಹೋಟೆಲ್ನಲ್ಲಿ ತುಂಬ ಜನ ಬ್ರೇಕ್ಫಾಸ್ಟ್ ಮಾಡ್ತಿದ್ರು ಅಂತ ನಾನು ಮತ್ತು ನನ್ನ ಫ್ರೆಂಡು ವಿಸಿಟ್ ಮಾಡಿದ್ವಿ ತಗೊಂಡಿದ್ದೇನಪ್ಪ ಅಂದರೆ ಎರಡು ಇಡ್ಲಿ ಹಾಗೂ ಒಡೆನ ತೊಗೊಂಡಿದ್ವಿ ನಮ್ಮ ಬೆಂಗಳೂರಲ್ಲಿ ಬೇರೆ ಥರನೇ ಇಡ್ಲಿ ಸಿಗುತ್ತೆ ಇಲ್ಲಿ ಬೇರೆ ಥರನೇ ಇಡ್ಲಿ ಸಿಗುತ್ತೆ ಇಡ್ಲಿಯ ಶೇಪು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಇದು ನನ್ನ ಫಸ್ಟ್ ಬ್ರೇಕ್ಫಾಸ್ಟು ಗೋಕರ್ಣದಲ್ಲಿ ಮಾಡ್ತಿರೋದು ಹೋಟೆಲ್ ಅವರು ಇಡ್ಲಿ ವಡೆನ ಬಿಸಿ ಮಾಡ್ಕೊಂಡು ಕೊಡಬೇಕಾಗಿತ್ತು ಈ ಒಂದು ಇಡ್ಲಿ ವಡೆ ಬಿಸಿ ಇರಲಿಲ್ಲ ಅದಕ್ಕೆ ಮಜಾ ಕೂಡ ಕರೆಕ್ಟಾಗಿ ಬಂದಿಲ್ಲ ಟೇಸ್ಟ್ ಓಕೆ ಓಕೆ ಆಗಿತ್ತು ಅಂತ ಹೇಳ್ಬೋದು ಕೊಟ್ಟಿರೋ ಪ್ರೈಸ್ಗೆ ಕರೆಕ್ಟಾಗಿ ಹೊಟ್ಟೆ ಕೂಡ ತುಂಬಿಲ್ಲ ಅದಾದ ನಂತರ ನಾವು ಕಾಫಿನ ಆರ್ಡರ್ ಮಾಡಿದ್ವಿ ಕಾಫಿ ಒಡೆದೋಗಿರೋ ಹಾಳಲ್ಲಿ ಮಾಡ್ಕೊಂಡು ಕೊಟ್ಟಿದ್ದಾರೆ ನೀವೇ ನೋಡ್ಬೋದು ಕಾಫಿ ಹೇಗೆ ಒಡೆದೋಗಿದೆ ಅಂತ ಅದಾದ ನಂತರ ನಾವು ಹೋಟೆಲ್ ಓನರ್ಗೆ ಹೇಳಿದ್ವಿ ಅವರು ಹೊಸ್ದಾಗಿ ಕಾಫಿನ ಮಾಡ್ಕೊಂಡು ಕೊಟ್ಟರು ಕಾಫಿ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ನೀವು ಕೂಡ ಕಡೆ ಹೋದಾಗ ಹುಷಾರಾಗಿ ನೋಡಿಕೊಂಡು ಬ್ರೇಕ್ಫಾಸ್ಟ್ ಟೀ ಕಾಫಿನ ಕುಡಿಯರಿ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್ ಇನ್ ಗೋಕರ್ಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಸಪೋರ್ಟ್ ಮಾಡಿ